ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಾವು ಸ್ವಯಂ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಬಗ್ಗೆ ಸಲಹೆಯನ್ನ ದೇಶಪಾಂಡೆ ಅವರಿಂದ ಪಡ್ಕೋತಾ ಇದ್ವಿ. ಈಗ ಮೊದಲಿಗೆ ಬೆಂಗಳೂರಿಂದ ಲತಾ ಅವರು ಕರೆ ಮಾಡಿದ್ದಾರೆ. ಲತಾ, ನಿಮ್ ಪ್ರಶ್ನೆ ಏನು? ಮೇಡಮ್, ನಾವು 2 ಮಕ್ಕಳಿದೆ ನಮಗೆ, ಹಂಗಾಗಿ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ, ಹಂಗಾಗಿ ಮನೇಲಿ ಏನಾದ್ರು ಮಾಡಬಹುದಾ ಅಂತ ಸಜೆಷನ್ ಕೊಡ್ತಾರ ಅಂತ ಕೇಳ್ತಾ ಇದೀನಿ. ಓಕೆ, ಇದು ದೇಶಪಾಂಡೆ ಅವ್ರು ಹೇಳ್ತಾರೆ. ಏನು ಓದಿರಮ್ಮ ಲತಾ, ಎಲ್ಲಿವರೆಗೂ ಓದಿದಿರಿ? ನಂದು SSLC ಆಗಿದೆ ಸರ್. SSLC ಆಗಿದೆ. ಎಷ್ಟು ವಯಸ್ಸಿನ ಮಕ್ಕಳು ಇಬ್ರು? ಒಂದು 5 ವರ್ಷದ್ದು, ಒಂದು 12 ವರ್ಷದ ಮಗು. ಓ, ಇಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಿಮಗೆ ಸಾಮಾನ್ಯವಾಗಿ ಎಷ್ಟು ಗಂಟೆಯಿಂದ, ಮಧ್ಯಾಹ್ನ 11 ಸಾಯಂಕಾಲ 5-4 ಗಂಟೆ ಸಮಯ ಸಿಗುತ್ತಾ? ಓಕೆ ಸರ್, ಸಿಗುತ್ತೆ. ಸಿಗುತ್ತೆ ಅಲ್ವಾ? ನಿಮಗೆ ಏನ್ ಮಾಡೋಕ್ ಆಸಕ್ತಿ ಇದೆ? ಅಲ್ಲ, ಮಾಡ್ಬೇಕು ಅಂತ ಆದ್ರೆ ಏನಂತ ಗೊತ್ತಿಲ್ಲ. ಒಂದು ಅಲ್ಲ, ಏನಂತ ಗೊತ್ತಾಗೋದಿಲ್ಲ. ಅಲ್ಲ, ನಿಮಗೆ ಯಾವ್ದಲ್ಲೂ ಆಸಕ್ತಿ? ಬೇರೆಯವ್ರ ಮಹಿಳೆಯವರು ಎಷ್ಟೋ ಜನ STD ಬೂತ್ ಇಟ್ಕೊಂಡಿದ್ರು, ಜೆರಾಕ್ಸ್ ಮಷಿನ್ ಇಟ್ಕೊಂಡಿದ್ರು, ಕೆಲವರು ಕಸೂತಿ ಹೇಳ್ಕೊಡ್ತಾರೆ, ಇನ್ ಕೆಲವೊಬ್ರು ಗಾಯನದಲ್ಲಿ. ಹಾಗೆ ನಿಮ್ಗೆ ಏನಾದ್ರೂ ಆಸಕ್ತಿ ಇದೆಯಾ, ವಿಶೇಷವಾದ ಆಸಕ್ತಿ? ಆಸಕ್ತಿ ಇದೆ, ಆದ್ರೆ ಯಾವ್ದ್ರಲ್ಲಿಂದ ನನಗೆ ಗೊತ್ತಾಗ್ತಲ್ಲ. ಅದಕ್ಕೆ ಅಲ್ಲ, ಅದಕ್ಕೆ ನಿಮ್ಮ ಒಂದು ಉತ್ಪಾದನೆಗೆ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಅನೇಕ ಇವೆ. ಅದರಲ್ಲಿ ನಿಮಗೆ ಆಸಕ್ತಿ ಇದ್ರೆ ಮಾತ್ರ ಅದನ್ನ ನೀವು ಮುಂದುವರ್ಸಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ನಿಮ್ಮ ಆಸಕ್ತಿಗಳು ಏನು ಅಂತ ತಿಳಿಸಿದ್ರೆ, ಆ ಆಸಕ್ತಿಗಳನ್ನ, ಹವ್ಯಾಸಗಳನ್ನ ನಾವು ಹೇಗೆ ಅದಕ್ಕೆ ವ್ಯವಹಾರಿಕ ರೂಪ ಕೊಡೋದು ಅಂತ ಹೇಳ್ಕೊಡೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಕಮರ್ಷಿಯಲೈಸೇಷನ್ ಆಫ್ ಹಾಬೀಸ್ ಅಂತ ಹೇಳ್ತೀವಿ. ನಿಮ್ಮ ಹವ್ಯಾಸಗಳಿಗೆ, ನಿಮ್ಮ ಕಲೆಗಳಿಗೆ, ನಿಮ್ಮ ಕೌಶಲ್ಯಗಳನ್ನು ಯಾವ ರೀತಿ ಬಳಸ್ಕೊಂಡು ನೀವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಅನ್ನೋದು ತಿಳಿಸ್ಕೊಳ್ಳೋಕ್ಕಾಗುತ್ತೆ. ನನಗೆ ಟೈಲರಿಂಗ್ ಬರುತ್ತೆ ಸರ್. ಟೈಲರಿಂಗ್ ಕಲ್ತ್ಕೊಂಡಿದ್ದೀರಿ? ನನಗೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದೆ ಫಸ್ಟ್. ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಗಾರ್ಮೆಂಟ್ಸ್ ಅಲ್ಲಿ 10 ಆಯ್ತು, ಆಗ್ಲೇ ಬಿಟ್ಟು, ಮಕ್ಕಳು ಚಿಕ್ಕವಿದ್ವಲ್ಲ. ಆಯ್ತಮ್ಮ, ಹಂಗಾಗಿ ಟೈಲರಿಂಗ್ ಬರುತ್ತೆ, ಅದು ಕಲ್ತಿದ್ದೀನಿ ಸರ್. ಇವಾಗ ನೀವು ಒಂದು ಟೈಲರಿಂಗ್ ನಿಮಗೆ ಬರ್ತಾ ಇತ್ತು ಅಂತಂದ್ರೆ, ನಿಮ್ಮ ಸುತ್ತಮುತ್ತಲು ಎಲ್ಲಾದರೂ ಈ ಸಣ್ಣ ಸ್ಕೂಲ್ಗಳಿರುತ್ತೆ, ಚಿಕ್ಕ ಚಿಕ್ಕದು, ಒಂದು 200, 250, 300 ಸ್ಟ್ರೆಂತ್ ಇರುವಂತಹ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಬಟ್ಟೆ ಸಾಮಾನ್ಯವಾಗಿ ಎಲ್ಲ ಕಡೆಗೂ ಮಾಡ್ತಾರೆ. ಇವಾಗ ಎಲ್ಲಿವರೆಗೆ ಬರ್ತಿದೆ ಅಂದ್ರೆ, ಪ್ಲೇ ಹೋಮ್ ಕೂಡ ಯೂನಿಫಾರ್ಮ್ ಮಾಡಿದ್ದಾರೆ. ನಿಮಗೆ ಟೈಲರಿಂಗ್ ಬರ್ತಿತ್ತು ಅಂತಂದ್ರೆ, ದಯವಿಟ್ಟು ಈ ಅವಕಾಶನ ಬಳಸ್ಕೊಳಕ್ ಆಗುತ್ತಾ ನೋಡ್ಕೊಳ್ಳಿ. ಟೈಲರಿಂಗ್ ಅನ್ನ ಕೊಡಕ್ ಸಾಧ್ಯ, ಟೈಲರಿಂಗ್ ನಿಮಗೆ ಚೆನ್ನಾಗಿ ಪರಿಣಿತಿ ಇತ್ತು ಅಂತಂದ್ರೆ ಇದನ್ನ ಬಳಸ್ಕೊಳ್ಬಹುದು. ಜೊತೆಗೆ ನೀವು ಮನೆಯಲ್ಲೇ ನಿಮ್ಮ ಬಟ್ಟೆಗಳಲ್ಲದೆ ಇತರರಿಗೂ ಕೂಡ ಬಟ್ಟೆ ಹೊಲ್ಕೊಡಕ್ಕಂತ ಅದಂತೂ ಖಂಡಿತ ಮಾಡೇ ಮಾಡ್ತೀರಾ. ಓಕೆ, ಈಗ ಬಳ್ಳಾರಿಯಿಂದ ಜಯಲಕ್ಷ್ಮಿ ಕಾಲ್ ಮಾಡಿದ್ದಾರೆ. ಜಯಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನು ದೇಶಪಾಂಡೆ ಅವ್ರಿಗೆ ಕೇಳಿ. ಹಲೋ, ಹೇಳಿ ಜಯಲಕ್ಷ್ಮಿ. ಮೇಡಮ್, ನಾವು ಬಳ್ಳಾರಿಯಿಂದ ಮಾತಾಡ್ತಿರೋದು. ನಿಮ್ಮ ಪ್ರಶ್ನೆ ಏನು ದೇಶಪಾಂಡೆ ಅವ್ರ ಹೇಳಿ. ಓಕೆ, ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ನಾವು 7 ಕ್ಲಾಸ್ ಓದಿದ್ವಿ ಸರ್, ಆದ್ರೆ ನಾವು ಜಾಸ್ತಿ ಓದಿಲ್ಲ. ಆದ್ರೆ ಇವಾಗ ಯಾಕಂದ್ರೆ ನಾವು ಹ್ಯಾಂಡಿಕ್ಯಾಪ್ ಸರ್ ಇರೋದು, ಆಮೇಲೆ ನಮ್ ಮಗಳು ಕೂಡ ಹ್ಯಾಂಡಿಕ್ಯಾಪ್ ಸರ್, ಎರಡು ಕಾಲು ಇಲ್ಲ ಸರ್ ಅವಳಗೂನು. ಇವಾಗ ನಾವು ಯಾಕಂದ್ರೆ ಮಗಳಿಗೆ ಇದ್ ಮಾಡ್ಬೇಕಂತಂದ್ರೆ ಏನಾದ್ರ ನಾವು ಮತ್ತೆ ಮಕ್ಕಳು ಓದ್ಕೆ ಬೇಕಂದ್ರೆ ನಾವು ಓದಿಲ್ಲ ಅಂದ್ರೆ ಮಕ್ಳಿಗೆ ಆದ್ರೂ ಓದ್ಬೇಕಲ್ವಾ ಸರ್? ಅದಕ್ಕೆ ಮಕ್ಳಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅದಕ್ಕೆ ಇದು ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಇದ್ರ ಕಡೆಯಿಂದ ಏನಾದ್ರೂ. ಈಗ ನಿಮ್ಗೆ ಬಳ್ಳಾರಿಯಲ್ಲಿ, ನೀವು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲೇ ಇದೀರಾ ಅಥವಾ ಯಾವ್ದಾದ್ರು ಮುತ್ತ ಹಳ್ಳಿ? ಬಳ್ಳಾರಿ ಹತ್ರ ಒಂದು ತೋರಣಗಲ್ ಇದೆಯಲ್ಲ ಸರ್, ಕಿಂಡಲ್ ಅಂತ ಹೇಳ್ಬಿಟ್ಟು. ಫ್ಯಾಕ್ಟ್ರಿ ಇದೆಯಲ್ಲ ಸರ್, ಅಲ್ಲಿದ್ದೀವಿ ಸರ್, ವಿಲೇಜ್ ಅಲ್ಲಿ. ಅಲ್ಲಿದ್ದೀರಾ? ಇವಾಗ ಅಂಗವಿಕಲಿಗೋಸ್ಕರನೇ ಒಂದು ಸರ್ಕಾರದಲ್ಲಿ ಒಂದು ನಿರ್ದೇಶನಾಲಯ ಅಂತ ಇದೆ. ಬಳ್ಳಾರಿಗೆ ನೀವು ಬೇರೆ ಕೆಲಸ ನಿಮಿತ್ತ ಬಂದಾಗ ಬಳ್ಳಾರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಒಂದು ಜಿಲ್ಲಾ ಅಲ್ಲಿ ಅಧಿಕಾರಿ ಇರ್ತಾರೆ. ಹಲೋ, ಹೇಳಿ. ಹಲೋ, ಕೇಳ್ತಾ ಇದೆಯಾ? ಅಲ್ಲಿ ನೀವು ನಿಮ್ಮ ಮಗಳ ಹೆಸರನ್ನು ನೋಂದಾಯಿಸಿದರೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅವರು ಅನುಷ್ಠಾನ ಮಾಡ್ತಾ ಇರ್ತಾರೆ. ಅದರಲ್ಲಿ ಶಿಕ್ಷಣ ಇರ್ಬೋದು ಅಥವಾ ಅವರ ಆರೋಗ್ಯಕ್ಕೆ ಪದೇ ಪದೇ ಬೇಕಾಗುವ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಅದರಲ್ಲಿದೆ ಅಮ್ಮ. ಅದನ್ನು ನೀವು ಬಳಸ್ಕೊಳ್ಳೋಕೆ ಸಾಧ್ಯ. ಆದರೆ ಒಂದು ಸರ್ತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಿಮ್ಮ ಮಗಳ ಹೆಸರು ನೋಂದಾಯಿಸಬೇಕಾಗುತ್ತೆ. ಓಕೆ, ಈಗ ಬೆಂಗಳೂರಿಂದ ಭಾಗ್ಯ ಕರೆ ಮಾಡಿದ್ದಾರೆ. ಭಾಗ್ಯ, ನಿಮ್ಮ ಪ್ರಶ್ನೆ ಏನು ದೇಶಪಾಂಡೆ ಅವ್ರನ್ನ ಕೇಳಿ. ಭಾಗ್ಯ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆ ಏನು? ಅದೇ ಸರ್, ನಾನು ಮನೇಲಿ. ಹಲೋ, ಹೇಳಿ. ಮನೇಲಿದ್ದೀನಿ ಸರ್ ನಾನು. ಹೇಳಿ. BSc ಓದಿದ್ದೀನಿ. BSc? ಹೇಳಿ. ಇಬ್ರು ಮಕ್ಕಳಿದ್ದಾರೆ ನನಗೆ. ಹೇಳಿ. ಇಬ್ರು ದೊಡ್ಡ ದೊಡ್ಡವರಾಗಿದ್ದಾರೆ. ಅದೇ ನನ್ನ ಮನೆ. ಭಾಗ್ಯ, ಮೊದಲಿಗೆ ನಿಮ್ಮ TV ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡಿ. ಓಕೆ, ಈಗ ಮಾತಾಡಿ. ಮ್ಯೂಟ್ ಮಾಡಿದ್ದೀನಿ ಮೇಡಮ್. ಹೇಳಿ, ಹೇಳಿ. ಇವಾಗ ಅದೇ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕು ಅಂತ. BSc ಯಾವ ವಿಷಯದಲ್ಲಿ BSc ಮಾಡಿದ್ರಿ? BSc PCM ಮಾಡಿದ್ದೀನಿ ಸರ್, ನಾನು ಮಾಡಿ 20 ಇಯರ್ಸ್ ಆಯ್ತಾಗ. ಏನು ತೊಂದರೆ ಇಲ್ಲಮ್ಮ, ನಾನು ಹೇಳಿದಲ್ವಾ, ಒಂದು ಸ್ವಂತ ಉದ್ಯೋಗಕ್ಕೆ ಶಿಕ್ಷಣ, ಅನುಭವ, ಬಂಡವಾಳ, ಇವು ಮೂರು ಇದ್ರೂ ಆಗುತ್ತೆ, ಇಲ್ಲದೇ ಇದ್ರೂ ಆಗುತ್ತೆ, ಅನೇಕ ನಿದರ್ಶನಗಳಿವೆ. ನೀವು PCM ಓದಿರೋದ್ರಿಂದ ಇವಾಗ ತೀರಾ ಇತ್ತೀಚೆಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ
ಮಕ್ಕಳಿಗೆ ಕಷ್ಟ ಆಗಿರೋ ಎಲ್ಲ ಸಬ್ಜೆಕ್ಟು ನಿಮಗೆ ಕರಗತ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ನೀವು ಬ್ರಷಪ್ ಮಾಡಿಕೊಂಡು ಮಕ್ಕಳಿಗೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿಗೂ ಬೇಕಾದಷ್ಟು ಬೇಡಿಕೆ ಇದೆ. ಇವುಗಳನ್ನು ನೀವು ಮಕ್ಕಳಿಗೆ, ಅದರಲ್ಲೂ ನೈನ್ತು ಮತ್ತು ಎಸ್ ಎಲ್ ಸಿ ಮಕ್ಕಳಿಗೆ ನೀವು ಪಾಠ ಹೇಳ್ಕೊಡೋದಾದರೆ, 20 ವರ್ಷ ನೀವು ಅವಾಗ ಒಳ್ಳೆ ಶಿಕ್ಷಣ ಪಡ್ಕೊಂಡಿದ್ದೀರಾ, ಆ ಶಿಕ್ಷಣ ಪಡ್ಕೊಂಡಿದ್ದನ್ನು ಬಳಸ್ಕೊಳ್ಳೋಕೆ ಆಗುತ್ತಾ ನೋಡ್ಕೊಳ್ಳಿ ಒಂದು. ಎರಡನೇದು, ಇದನ್ನು ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಎಲ್ಲಿವರೆಗೆ ನಿಮ್ಮಿಂದ ಅದು ತಾವಾಗೆ ಬರೋದಿಲ್ಲ, ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ. ನೀವು ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ಸಂವಹನ ಪ್ರಕ್ರಿಯೆ ಅಂತೇಳಿ ಪರಿಣಾಮಕಾರಿ ಸಂವಹನ, ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತಾರೆ, ಅದನ್ನು ಬಳಸ್ಕೊಂಡು ನೀವು ಮಕ್ಕಳಿಗೆ ಒಂದು ಇಬ್ಬರಿಗೆ ನೀವು ಪಾಠ ಹೇಳ್ಕೊಡೋದಕ್ಕೆ, ಅದರಲ್ಲೂ ಅವು ತುಂಬಾ ಕಠಿಣ ಸಬ್ಜೆಕ್ಟು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು, ಮಾಡೋಕೆ ಸಾಧ್ಯನಾ? ಓಕೆ, ನಿಮ್ಮ ಸಂದೇಶ ಅವರವ್ರಿಗೂ ತಲುಪಿದೆ. ಸೊ ಬೆಂಗಳೂರಿಂದ ಶಾಂತಾ ಇವಾಗ ಕರೆ ಮಾಡಿದ್ದಾರೆ. ಶಾಂತಾ, ನಿಮ್ಮ ಪ್ರಶ್ನೆ ಏನು? ಶಾಂತಾ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆ ಏನು? ಓಕೆ, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ವೀಕ್ಷಕರೇ, ಇನ್ನಷ್ಟು ಕಾಲರ್ಸ್ ನಮಗೋಸ್ಕರ ಕಾಯ್ತಿದ್ದಾರೆ. ಸೊ ಸ್ವಯಂ ಉದ್ಯೋಗದಲ್ಲಿ ಯಾವೆಲ್ಲವನ್ನು ಆಯ್ಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.